ಬಂಧುಗಳೇ, ನಿಮ್ಗೆ ಗೊತ್ತಿರಬೇಕು, ನಮಗೊಂದು ಪಾಶ್ಚಿಮಾತ್ಯ ಜಗತ್ತಿದೆ. ಗೋವಿಂದಗಳಲ್ವಾ, ಅವರು ಆ ಜಗತ್ತಲ್ಲಿ ಇದ್ದು ಬಂದಿದ್ದಾರೆ. ಅಲ್ಲೆಲ್ಲ ಫಿಲಾಸಫಿ ಏನು ಅಂದ್ರೆ, ಜೀವನ ಬಹಳ ಚಿಕ್ಕದು ಕಣೆ, ಎಂಜಾಯ್ ಮಾಡ್ಬಿಡ್ಬೇಕು. ಅಮೆರಿಕ ಏನನ್ನುತ್ತೆ ಅಂದ್ರೆ, ಜೀವನ ಬಹಳ ಚಿಕ್ಕದು, ಎಂಜಾಯ್ ಟು ದ ಮ್ಯಾಕ್ಸಿಮಮ್, ವೀಕೆಂಡ್ ಮಜಾ ಮಾಡ್ಬಿಡು ಅಷ್ಟೇ, ಸಂಪಾದನೆ ಮಾಡ್ತಿರೋದಕ್ಕೆ, ಖರ್ಚು ಮಾಡೋಕೆ, ಮಜಾ ಮಾಡೋಕೆ. ನಮ್ಮ ಹುಡುಗರು ಹಂಗೆ ಮಾತಾಡೋಕೆ ಶುರು ಮಾಡಿದಾರಲ್ವ ಈಗ, ಯಾಕೆ ಸಂಪಾದನೆ ಮಾಡ್ತಾ ಇದ್ದೀವಿ? ಅರ್ನ್ ಮಾಡು, ಮಜಾ ಮಾಡು ಅಷ್ಟೇ, ಉಡೀಸ್ ಮಾಡು. ಆದ್ರೆ ಇದೇ ದೇಶ ನಿನ್ನ ಒಂದದ್ ಬದುಕೋರ್ನು ನೋಡಪ್ಪ ಅಂತಿತ್ತು. ಒಂದ್ ಕಾಲಕ್ಕೆ ಹಂಚಿಕೊಂಡು ಅಂತಿದ್ರು, ತಿರ್ಕೊಂಡು ಬಂದ್ರು, ಕರ್ಕೊಂಡು ಅಂತಿದ್ರು, ಯಾರು ನಿನ್ ತಟ್ಟೆ ಒಂದ್ ತುತ್ತು ಎತ್ಕೊಟ್ಬಿಟ್ಟು ಅಂತಿದ್ರು. ನಾವು ನಾಗರಿಕರು ಇನ್ಸೆನ್ಸಿಟಿವ್ ಆಗಿದ್ದೀವಿ, ಸೂಕ್ಷ್ಮತೆ ಕಳ್ಕೊತಿದ್ದೀವಿ. ಬೋರ್ಲಿಂಗ್ ಬದುಕಿ ಇನ್ನೊಂದು ಪಾಠ ಹೇಳ್ತಾರೆ. ಸುಮಾರು 60-70 ವರ್ಷ ನನ್ನ ಮೈಗೆ ಸೋಪ್ ಹಾಕಿಲ್ಲ ನಾನು, ಮೇಷ್ಟ್ ಹೇಳಿದ್ದು. ನಾವು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಇವತ್ತು ಯಾವ ಸೋಪ್ ಬಂದಲ್ಲಿ ಅಂತ. ಅವಳು ಯಾವಾಗ ಬಂದು ಹೇಳ್ತಾಳೆ, ಈ ಸೋಪ್ ಹಾಕ್ಬಿಟ್ರೆ ನಿಮ್ಗೆ ಜೀವಮಾನದಲ್ಲಿ ರೋಗವೇ ಬರೋದಿಲ್ಲ ಅಂತ. ನಾವು ಅದು ಹಾಕೊಂಡು ರೋಗದಲ್ಲಿ ಸಾಯ್ತಿರ್ತೀವಿ. ಮೇಷ್ಟ್ ಹೇಳಿದ್ರು, ನಾನು ಸೋಪನ್ನೇ ಉಪಯೋಗಿಸೋದಿಲ್ಲ. ಎಲ್ಲಿ ನನ್ನ ಮೈಲಿ ಒಂದು ಗುಳ್ಳೆ ತೋರಿಸೋದ್ರು, ನನ್ನ ಮೈಲಿ ಒಂದು ಗುಳ್ಳೆ ತೋರಿಸು, ನಾನು ಯಾವ ಸೋಪ್ ಉಪಯೋಗಿಸಲ್ಲ. ನಿಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೊಂಡ್ರೆ ಯಾವ ಸೋಪು ಬೇಡ. ಒಂದು ಬಹಳ ಬೇರೆ ಇದೆ ಬದುಕು. ಬೆಳಿಗ್ಗೆ ಚಂದ್ರೇಗೌಡರು ಹೇಳಿದ್ರಂತೆ, ಯಾರು ಹೇಳಿದ್ರು, ದಿನ ಯಾಕೆ ಸ್ನಾನ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಮೈ ಒರೆಸ್ಕೊಂಡ್ರೆ ಸಾಲದ, ಯಾಕೆ ಸ್ನಾನ ಮಾಡ್ಬೇಕು ಅಂದ್ರೆ ನೀರ್ ಅಲ್ಲ, ಮನೇಲಿ ಮುನ್ಸಿಪಾಲ್ಟಿಗೆ ದುಡ್ಡು ಬಿಸಿ ಹಾಕಿದ್ರೆ ನೀರ್ ಬಿಡ್ತಾರೆ. ನಮ್ಮ ಹತ್ರ ದುಡ್ಡಿದೆ, ಈ ದುಡ್ಡಿದೆ ಅನ್ನೋ ದುರಹಂಕಾರ ಇದೆಯಲ್ಲ, ಎಲ್ಲಿತ್ತ ನಿಲ್ಸಿದೆ ಅಂದ್ರೆ, ಮೇಷ್ಟ್ರು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳ್ತಿದ್ರು, ನಮ್ ದುಡ್ಡು ಎಲ್ಲಿತ್ತ ನಿಲ್ಸಿದೆ ನಮ್ಮ ಅಂದ್ರೆ. ನಾನು ಬಹಳ ಸಲ ಇದನ್ನ ಹೇಳ್ತಿರ್ತೇನೆ. ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಯಾರು ಒಬ್ರಿಗೊಬ್ರಿಗೆ ವ್ಯಾಜ್ಯ ಆಗ್ಬಿಟ್ರೆ ಏನಾದ್ರು ಮಾಡಿ ನ್ಯಾಯ ಮಾಡ್ಕೊಂಡು ಸರ್ವ್ ಬಿಡೋರು. ಯಾಕೆಂದ್ರೆ ಬೇಕಾಯ್ತಾನೆ, ಯಾವತ್ತಾರು ಮದುವೆ ಮುಂಚೆ ಮಾಡ್ಲಿಕ್ಕೆ ಬೇಕಾ? ನಮ್ಮನೇಲಿ ಮದುವೆ ಮಾಡ್ಬೇಕಾದ್ರೆ ಸೌದೆ ಸೀಳಕ್ಕೆ ಯಾರೋ ಬರ್ಬೇಕಾ? ಅಕ್ಕಿ ಮಾಡಕ್ಕೆ ಯಾರೋ ಬರ್ಬೇಕಾ? ಚಪ್ರ ಹಾಕಕ್ಕೆ ಯಾರೋ ಬರ್ಬೇಕಾ? ಹೊರೆ ತೊಡಕ್ಕೆ ಯಾರೋ ಬರ್ಬೇಕಾ? ಅಡುಗೆ ಮಾಡಕ್ಕೆ ಯಾರೋ ಬರ್ಬೇಕಾ? ಈಗ ನಮ್ಮ ಹತ್ರ ದುಡ್ಡಿದೆ, ಬಿಸಾಕ್ತೀನಿ, ಮಾಡಿಸ್ಕೊತೀನಿ, ಯಾವ ನನ್ನ ಮಗನೂ ಬೇಡ ಅಷ್ಟೇ. ನಮ್ಮ ಹತ್ರ ದುಡ್ಡಿರೋದ್ರಿಂದ ಅಂತನೂ ಬೇಡ ಕಣಯ್ಯ, ಆದ್ರೆ ಬರ್ತಾನೆ ಇಲ್ಲದೆ ಇರೋನೇ, ದುಡ್ಡಿದೆ ಮಾಡಿಸ್ಕೊತೀನಿ. ಈಗ ನೀವು ಮದುವೆ ಮನೆ ಮುಂದ್ಗಡೆ ನಿಂತ್ಕೊಂಡು ಕರಿಬೇಕಾಗಿಲ್ಲ, ದುಡ್ಡು ಕೊಟ್ರೆ ಅಲ್ಕಿಸಿಯವರು ಬರ್ತಾರೆ, ಹೊರಗಡೆ ನಿಂತ್ಕೊಂಡು ಬನ್ನಿ 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 ಅನ್ನೋದು ದುಡ್ಡು. ನಮ್ಮ ಹತ್ರ ದುಡ್ಡಿದೆ, ಈಗ ಎಲ್ಲ ಸಂಬಂಧಗಳನ್ನ ನಾಶ ಮಾಡ್ತಿರೋ ದುಡ್ಡು, ದುಡ್ಡಿದೆಯಲ್ಲ. ದುಡ್ಡಿಂದ ಬದುಕ್ತೀನಿ ಅಂತ ಮನುಷ್ಯ ಹೋಗ್ಬಿಟ್ರೆ ಎಲ್ಲಾ ಸಂಬಂಧಗಳಿಗೂ ಸಮಾಧಿ ಕಟ್ಬಿಡ್ತೀವಿ ನಾವು, ಅದನ್ನೇ ಮಾಡ್ತಿದ್ದೀವಿ. ಆದ್ರಿಂದ ನಾನು ಬಹಳ ಸಲ ಹೇಳ್ತೀನಿ, ನಮಗೆ ಬೇಕಾದ ನಮ್ಮ ಬದುಕಿಗೆ ಆನಂದವಾಗಿ ಬದುಕೋದಕ್ಕೆ ಬೇಕಾದಷ್ಟು ದುಡ್ಡು ಮಾಡೋದು ಪಾಪ ಅಲ್ಲ. ಆದ್ರೆ 1,000 ಕೋಟಿ ಮಾಡ್ತಾರಲ್ಲ, ಅದು ಅಗತ್ಯಕ್ಕೆ ಬೇಕಾಗಿಲ್ಲ, ಅಹಂಕಾರಕ್ಕೆ ಬೇಕು. ಅಗತ್ಯಕ್ಕೆ 1,000 ಕೋಟಿ ಹಾಕ್ಬೇಕು, ಅದು ನಾನು ಯಾವನಿಗೂ ಕಮ್ಮಿ ಇಲ್ಲ ಅನ್ನಕ್ ಬೇಕಷ್ಟೇ. ಅದು ಹೆಚ್ಚಿಗೆ ಮಾತಾಡಿದ್ರೆ ದುಡ್ಡಲ್ಲೇ ಸುಟ್ಟಾಕ್ಬಿಡ್ತೀನಿ ಅನ್ನಕ್ ಬೇಕು, ಬದುಕಕ್ಕೆ ಹಾಕ್ಬೇಕು 1,000 ಕೋಟಿ. ಕೋಟಿಗಳನ್ನೇ ಸಂಪಾದನೆ ಮಾಡಿ, ಆದ್ರೆ ಬದುಕಕ್ಕಾಗುವಷ್ಟು ಕೋಟಿ ಇದ್ರೆ ಸಾಕಲ್ವಾ? ಮೇಷ್ಟ್ರು ಆ ತತ್ವ ಹೇಳ್ತಾರೆ ನಮ್ಗೆ. ಇಂಥದ್ದೊಂದು ಸಮಾಜದಲ್ಲಿ ನೀನು ಒಂಚೂರು ಸೆನ್ಸಿಟಿವ್ ಆಗಿ ಯೋಚನೆ ಮಾಡಿದ್ರೆ, ಸೂಕ್ಷ್ಮವಾಗಿ ಯೋಚನೆ ಮಾಡದೇ ಇದ್ರೆ ಪಾಪ ಕಣೋ ಮಗನೇ ಅಂತ ಹೇಳ್ತಾರೆ. ನಾನು ಅದಕ್ಕೆ ಹೇಳಿದ್ದು, ಇನ್ನೊಂದು ಬದುಕನ್ನು ನಾವು ನೋಡದೇ ಇರೋದ್ರೆ ನಾವು ಇದು ಅಂತ ಅನ್ಕೊಂಡಿದ್ದೀವಿ. ಈಗ ಕಲ್ಕೆರೆಯಲ್ಲಿ ಸಂತೆ, ಇವತ್ತು ಗುರುವಾರ ಸಂತೆ, ಈ ಗುರುವಾರ ಸಂತೆ ಸೇರ್ತದಲ್ಲ, ಅವತ್ತು ಒಂದು 5-6 ಜನ ಸುಮ್ಮನೆ ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಹೇಳ್ತೀನಿ, ಒಂದು 5-6 ಜನ ಸುಮ್ಮನೆ ಓಡಕ್ ಶುರು ಮಾಡ್ಬಿಡಿ ಅಂತಗೆ. 5 ನಿಮಿಷ ಬಿಟ್ಟು ಹಿಂದಕ್ಕೆ ತಿರ್ಕೊಂಡು ನೋಡಿ, 1,500 ಜನ ಓಡ್ಬತ್ತಾ ಇರ್ತಾರೆ ನಿಮ್ಮ ಕಡೆ. ಆ ಓಡ್ ಬರೋನ್ ಕೇಳಿ ಎಲ್ಲಿ ಓಡ್ತಾ ಇದ್ದೀವಿ, ನಮ್ಗೇನು ಗೊತ್ತು, ಎಲ್ಲ ಓಡ್ತಾವ್ರೆ ನಾವು ಓಡ್ತಾ ಇದ್ದೀವಿ ಅಂತ. ಪ್ರಪಂಚ ಹಂಗಿದೆ ಈಗ, ಎಲ್ಲ ಓಡ್ತಾವ್ರೆ ನಾವು ಓಡ್ತಾ ಇದ್ದೀವಿ ಅಷ್ಟೇ. ಎಲ್ಲಿ ಓಡ್ತಾ ಇದ್ದೀವಿ, ಯಾಕೆ ಓಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಎಲ್ಲ ಓಡ್ತಾವಲ್ಲ ನಾವು ಓಡ್ತಾ ಇದ್ದೀವಿ. ನಮ್ದೇ ಅಂತ ಒಂದು ತೀರ್ಮಾನ ಇಲ್ಲ,
ನಮ್ ಬದುಕನ್ನು ಯಾರೋ ತೀರ್ಮಾನ ಮಾಡ್ತಾರೆ, ನೀನ್ ಹೆಂಗಿರ್ಬೇಕು ಯಾರೋ ತೀರ್ಮಾನ ಮಾಡ್ತಾರೆ. ನಾನು ಹಳ್ಳಿ ನಿಂತ್ಕೊಂಡು ಭಾಷಣ ಮಾಡ್ತಿದ್ದೀನಿ, ಈ ಮಾತನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಮೆರಿಕ ದೇಶ ಇಂಡಿಯಾ ದೇಶದೊಳಗೆ ಹೆಂಗ್ ನುಗ್ಗುತ್ತಾ ಇದೆ ಇವಾಗ ಅಂದ್ರೆ, ನಾನು ಎಂತ ಬಟ್ಟೆ ಹಾಕ್ಬೇಕು ಅಂತ ಅಮೆರಿಕ ಡಿಸೈಡ್ ಮಾಡುತ್ತೆ, ನಾವಲ್ಲ. ಈಗ ಇದು ಕ್ಯಾಶುವಲ್ಸ್ ಅಂತಿದೆ, ಕ್ಯಾಶುವಲ್ ವೇರ್, ಫಾರ್ಮಲ್ ವೇರ್, ಇವೆಲ್ಲ ಬೇರೆ ಬೇರೆ ತರ ಬಟ್ಟೆ. ಈಗ ಜೀನ್ಸ್ ಹಾಕತ್ತಾರಲ್ಲ ಅದು ಕ್ಯಾಶುವಲ್ ವೇರ್, ಒಂದ್ ಟಿ ಶರ್ಟ್ ಜೀನ್ಸ್ ಹಾಕೊಂಡಿದ್ರೆ ಕ್ಯಾಶುವಲ್ ವೇರ್. ಆ ಜೀನ್ಸ್ ಅನ್ನೋದಿದೆಯಲ್ಲ, 150 ವರ್ಷದ ಹಿಂದೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಲಿವಿಸ್ಟ್ರಾಸ್ ಅಂತ ಒಬ್ಬ ಟ್ರೈಲರ್ ದನ ಕಾಯೋರ್ಗುವೆ ಗಣಿ ಕೆಲಸ ಮಾಡೋರ್ಗು ಹೊಲದ ಬಟ್ಟೆ. ನೀವು ಗೂಗಲ್ ಮಾಡಿ ನೋಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ, ದನ ಕಾಯೋರ್ಗೆ ಅಂತ ಹೊಲದ ಬಟ್ಟೆ. ಈಗ ಅದನ್ನ ಕ್ಯಾಶುವಲ್ಸ್ ಅಂತ ಕರೀತಾರೆ. 2000 ಆಮೇಲೆ ಬರೀ ಜೀನ್ಸ್ ಹಾಕೊಂಡ್ರಲ್ಲ ಯಾಕೋ ಹಂಗೆ ಕಾಣಿಸ್ತದಲ್ಲ, ಇದೇನಾರ ಮಾಡ್ಬೇಕಲ್ಲ ಅಂತ ಯಾವಾಗ ಅನ್ನಿಸ್ತು ಅರ್ಕಂಡ. ಆಮೇಲೆ ಇನ್ನೊಂದಷ್ಟು ಜನ ಹರಿಯೋಣ ಅರಿತೀವಿ, ಹೆಚ್ಚಾಗಿ ಹರಿಯೋಣ ಅಂತ ಎಲ್ಲೆಲ್ಲಿ ಬೇಕೋ ಅಲ್ಲ, ಎಲ್ಲೆಲ್ಲಿ ಬೇಕೋ ಅಲ್ಲ, ಎಲ್ಲೆಲ್ಲಿ ಬ್ಯಾಡ್ವೋ ಅಲ್ಲೆಲ್ಲ ಅಂತ. ಅಮೆರಿಕ ಹೆಂಗ್ ಮಾಡ್ತಾ ಇದೆ ಅಂದ್ರೆ, ಯು ಹ್ಯಾವ್ ಟು ಲುಕ್ ಡಿಸ್ಟಿಂಕ್ಟಿವ್. ನೀನ್ ಬೇರೆ ತರ ಕಾಣಿಸ್ಬೇಕಣ್ಣ, ಬೇರೆ ತರ ಬದುಕಬೇಕು ಅಂತ ಹೇಳ್ತಿಲ್ಲ ಅಮೆರಿಕ, ಬೇರೆ ತರ ಕಾಣಿಸ್ಬೇಕು ಅಂತ ಹೇಳುತ್ತೆ. ಬೇರೆ ತರ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಹುಡುಗರು ಏನ್ ಮಾಡಿದ್ರು, ಈ ಕಡೆ ಒಂದಿಷ್ಟು ತಲೆಚಾರ ಮಾಡಿಸ್ಕೊಳ್ಳೋದು, ಹಿಂದ್ಗಡೆ ಒಂದು ತಲೆಚಾರ ಮಾಡಿಸ್ಕೊಳ್ಳೋದು, ಮ್ಯಾಲ್ ಜುಟ್ಬಿಟ್ಕೊಳ್ಳೋದು. ಬೇರೆ ತರ ಕಾಣಿಸ್ಬೇಕಲ್ಲ, ಊರವರೆಲ್ಲ ಒಂದಾದ್ರೆ ಎಡವಟ್ಟರಿಗೆ ಒಂದಾಗ, ಇವ್ರು ಬೇರೆ ತರ ಇರ್ಬೇಕು. ಅಮೆರಿಕ ಹೇಳ್ಕೊಡ್ತಾ ಇದೆ ನಮ್ಗೆ, ಅವಾಗೆಲ್ಲ ಬಟ್ಟೆ ಅಂದ್ರೆ ಎರಡೇ ಇತ್ತು, ಒಂದು ಊರಲ್ಲಿ ಇರಕ್ಕೆ, ಒಂದು ಹೋಗ್ ಬರತ್ತಕ್ಕೆ. ಇಷ್ಟೇ ಗೊತ್ತಿತ್ತು ಈ ಫಾರ್ಮಲ್ ಸೆಲೆಬ್ರೇಷನ್ ವೇರ್, ಫಾರ್ಮಲ್ ವೇರ್, ಅದೆಂಥದ್ದು ಕ್ಯಾಶುವಲ್ ವೇರ್ ಇವೆಲ್ಲ ಗೊತ್ತಿರಲಿಲ್ಲ, ಪಾರ್ಟಿ ವೇರ್ ಅವೆಲ್ಲ ಗೊತ್ತಿರಲಿಲ್ಲ. ಊರಲ್ಲಿರಕ್ಕೊಂದು ಹೋಗ್ ಬರಕ್ಕೊಂದು ಇಷ್ಟೇ ಗೊತ್ತಿತ್ತು. ನಾವು ಏನ್ ಊಟ ಮಾಡಬೇಕು ಅಂತ ಅಮೆರಿಕ ಹೇಳುತ್ತೆ. ನೀವು ನೋಡಿ ಚಂದ್ರಪಟ್ಟಣದಲ್ಲಿ ನೋಡಿ, ಚಂದ್ರಪಟ್ಟಣದಲ್ಲಿ ಇಲ್ಲ ಬೆಂಗಳೂರಲ್ಲಿ ನೋಡಿ, ಪಿಜ್ಜಾ ಹಟ್ ಮೇನ್ ರೋಡಲ್ಲಿ ಇರುತ್ತೆ, ಡೊಮಿನೋಸ್ ಪಿಜ್ಜಾ ಮೇನ್ ರೋಡಲ್ಲಿ ಇರುತ್ತೆ, ಮೆಕ್ಡೊನಾಲ್ಡ್ಸ್ ಮೇನ್ ರೋಡಲ್ಲಿ ಇರುತ್ತೆ, ಮುದ್ದೆ ಮಾದಪ್ಪ ಹೋಟ್ಲು ಗಲ್ಲಿ ಹೊಡೆದಿರ್ತದೆ. ಯಾಕೆಂದ್ರೆ ನಮ್ ಲೋಕಲ್ ಗಲ್ಲಿಗೆ ಹಾಕ್ಬಿಟ್ಟು ಅಮೆರಿಕನ ಶೋಕೇಸ್ ಮುದ್ದೆ ಮಾಡ. ಈ ಆಕ್ಸೆಂಬರ್ಗ್ ಅಂತ ಬಟ್ಟೆ ಮಾಡ್ತಾರೆ, ಈ ಆಕ್ಸೆಂಬರ್ಗ್ ಲಿವಿಸ್ಟ್ರಾಸ್ ಬಫಾಲೋ ಅವೆಂತ ಒಂದು ಕಂಪನಿಗಳಿವೆ. ಈ ಕಂಪನಿಯವರೆಲ್ಲ ಬಟ್ಟೆ ಹೊಲ್ದು ಮಾಡುತ್ತಾರೆ ರೆಡಿಮೇಡ್. ಆ ಬಟ್ಟೆಗೆ 5 ಸೈಜ್ ಇರೋವು, ಎಸ್, ಎಂ, ಎಲ್, ಎಕ್ಸ್ಎಲ್, ಡಬಲ್ ಎಕ್ಸ್ಎಲ್, 5 ಸೈಜ್. ಅವ್ನು ಹೊಲ್ದಿರೋ 5 ಸೈಜ್ಗೆ ನಿಮ್ ಬಾಡಿ ಅಡ್ಜಸ್ಟ್ ಮಾಡ್ಕೋಬೇಕು, ನೀವು ನಿಮ್ ಸೈಜ್ ಹೊಲಿಯಲ್ಲ. ಅವನು ಮೇನ್ ರೋಡ್ ಅಲ್ಲ, ಅವನೇ ಅವ್ನು ಹೊಲ್ದಿರೋ ಸೈಜ್ ಬಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರಲ್ಲ, ಅವ್ನು ಮೇನ್ ರೋಡ್ ಅಲ್ಲ, ಅವನೇ ನಿಮಗ್ ಬಟ್ಟೆ ಹೊಲಿತಾರಲ್ಲ ಕಫರ್ ಸಾಬು, ಅವನು ಹಿಂದ್ಗಡೆ ಕೂರಿಸಿದ್ರೆ ಗಲ್ಲಿಗೆ ಹಾಕಿದ್ರೆ ಅವನು ನೀನಿಗೆ ಬಟ್ಟೆ ಹೊಲಿತಾರೆ, ನಿನಗ್ ಬೇರೆ ಅವನಿಗೆ ಬೇರೆ ಅವನಿಗೆ ಬೇರೆ ಅವನಿಗೆ ಬೇರೆ ಅವನಿಗೆ ಬೇರೆ ಅವನಿಗೆ ಬೇರೆ ಬಟ್ಟೆ ಹೊಲಿತಾರೆ, ಅವನ್ ಹಿಂದಕ್ಕೆ ಹಾಕಿದ್ವಿ ಅವನ್ ಸೈಜ್. ನೀವು ನಿಮ್ ಬಾಡಿ ನೀವು ಇದಕ್ಕೆಲ್ಲ ಹೋಗಿ, ಈ ರೆಡಿ ಶರ್ಟ್ ತಗೊಳಕ್ ಹೋಗಿ, ಇದು ಯಾಕೋ ಸರಿ ಹೋಗ್ತಿಲ್ಲ ಅಂದ್ರೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಬಾಡಿ ಸರಿ ಮಾಡ್ಕೊಂಡ್ ಬನ್ನಿ. ಈ ಗಫೂರ್ ಸಾಬು ಹೇಳಿದ್ರೆ ಬಟ್ಟೆನೆ ಒಂದ್ ಒಂದ್ ದಾರ ಹಿಡಿತಾನೆ, ಮಳಿ ಹಿಡ್ಬಿಟ್ ಕೊಡ್ತಾನೆ. ಏನ್ ದರಿದ್ರ ಆಗ್ತಿದೀವಿ ನಾವು? ನಮ್ಮ ಬಿಪಿ ಎಷ್ಟಿರ್ಬೇಕು ಅಂತ ನಿರ್ಧಾರ ಮಾಡೋದು ಅಮೆರಿಕ ನಾವಲ್ಲ, ನಮ್ ಶುಗರ್ ಲೆವೆಲ್ ಎಷ್ಟಿರ್ಬೇಕು ಅಂತ ನಿರ್ಧಾರ ಮಾಡೋದು ಅಮೆರಿಕ ನಾವಲ್ಲ, ಅವ್ರು ನಿರ್ಧಾರ ಮಾಡ್ತಾರೆ, ನಾವು ಅವ್ರು ಹೇಳ್ದಂಗೆ ಕೇಳ್ತೀವಿ. ನಾವೀಗ ಹೊಸ ಹೊಸ ಸ್ಕೂಲ್ಗಳನ್ನ ಮಕ್ಕಳನ್ನೆಲ್ಲ ಓದಿಸ್ತಿದೀವಲ್ಲ, ಎಜುಕೇಶನ್ ಅನ್ನೋ ಹೆಸರಲ್ಲಿ ಇದನ್ನ ಕೊಡ್ತಾ ಇದೀವಿ. ಇದೆಲ್ಲ ಬದುಕು ಅಂತ ಮೇಷ್ಟ್ರು ಹೇಳ್ತಾರೆ ನಮ್ಗೆ, ಹಿಂಗಲ್ಲಪ್ಪ ಬದುಕು, ತುಂಬಾ ಆನಂದವಾಗಿ ಬಹಳ ಸುಂದರವಾಗಿ ತುಂಬಾ ಸಂತೋಷವಾಗಿ ಬದುಕೋದು ಹೆಂಗೆ ಅಂತ ಹೇಳ್ತಾರೆ. ಇದೆಲ್ಲ ಕಡಿಮೆ ದುಡ್ಡು ಹೆಂಗೋ ಜೀವನ, ಈ ಪೈಲ್ಸ್ ಕಂಪ್ಲೀಟ್ ಬಂದವ್ರು ಇರ್ತಾರಲ್ಲ ಹಿಂಗ್ ಬದುಕ್ತಾರಲ್ಲ ಹಂಗ್ ಬದುಕೋದಲ್ಲ, ಆನಂದವಾಗಿ ಬದುಕೋದು ಹೆಂಗೆ ಅಂತ ಹೇಳ್ತಾರೆ.
ಬಂಧುಗಳೇ, ಆ ದೃಷ್ಟಿಯಿಂದ ನಮ್ಗೊಂದು ಸಮಾಧಾನ. ನಾನು ಮಲ್ಲೇಶ್ಗೌಡ್ರ ಹತ್ರ ಜಗಳ ಆಡಿದ್ದೆ, ಚಂದ್ರೇಗೌಡ್ರ ಹತ್ರ ಜಗಳ ಆಡಿದೆ, ಒಂದು ಹೋಬಳಿ ಮಟ್ಟದ ಸಾಹಿತ್ಯ ಸಮ್ಮೇಳನಕ್ಕೆ ಮೇಷ್ಟನ್ನು ಒಪ್ಪಿಸೋದಲ್ಲಿ ಅವ್ರ ಘನತೆ ಏನು, ಅವ್ರ ಶಕ್ತಿ ಏನು, ಅವ್ರ ಸಾಹಿತ್ಯದ ಮಟ್ಟ ಎಂಥದ್ದು, ಅವ್ರ ವಿಚಾರಗಳೆಂಥವು, ಈ ಜನ ಗ್ರಹಿಸಬಲ್ಲಂತ ಅಂತೆಲ್ಲ ಹೇಳಿದೆ ನಾನು. ಸತ್ಯವಾಗ್ಲೂ ಹೇಳ್ತೀನಿ, ಸುಳ್ಳು ಹೇಳ್ತಾ ಇಲ್ಲ, ಸಮಾಧಾನ ಆಗಿದೆ ನನಗೆ ಇಷ್ಟು ಜನಕ್ಕೆ ಮೇಷ್ಟರು ಮಾತಾಡಿದ್ದಾರೆ ಅಂತ. ಆಮೇಲೆ ಅವ್ರಿಗೆ ಸಮಾಧಾನ ಆಗಿದೆ. ಅವ್ರಿಗೆ ಹೆಂಗೆ ಅಂದ್ರೆ, ಸಿಟಿಲಿರ್ತಾರಲ್ಲ ಕಳ್ಳರು, ಹೇಳದ ಹೇಳ್ಕೊಳ್ಳಿ ನಮಗ್ ಗೊತ್ತು ಲೈಫ್ ಏನು ಅಂತ ಅಂತಿರ್ತಾನ, ಹೇಳ ಚಪಳೆ ಹೊಡಿತಾರೆ ಏನು ಚೇಂಜ್ ಆಗಲ್ಲ. ಹಳ್ಳಿಲಿ ಇರ್ತಾರಲ್ಲ ಕೃಷ್ಣಗೌಡರು ಇರ್ತಾರೆ ಅಂದ್ರೆ ನಿಜವೇನಪ್ಪ ಅಂತಾರೆ. ಸಿಟಿಲಿ ಹಂಗಲ್ಲ, ನಮ್ ಏರಿಯಾ ಅದಲ್ಲ ಅವ್ರಿಗೆ ಗೊತ್ತಿಲ್ಲ ನನಗವನು ಅಂತ. ಮೇಷ್ಟ್ರು ಹೇಳಿದ್ರೆ ನೀವಿಲ್ಲಿ ಹೌದಲ್ವ ಕೇಳ್ಬೇಕಲ್ಲ ಮಾತು ಅಂತ ಅನ್ಕೋತೀರಿ. ಜನ ಅಂತ ಅವರಲ್ಲ, ಅವ್ರು ಒಳ್ಳೆಯವರ ಕೆಟ್ಟರು ಯಾರಾದ್ರೂ ಒಬ್ಬ ನಿಲ್ಸಿ ನೀನ್ ಒಳ್ಳೆಯವನ ಕೆಟ್ಟವನ ಆಗ್ಲಿ, ಒಂದೊಂದ್ಸಲ ನಾವು ಒಳ್ಳೆನೇ ಸರ್ ಅಂತಾನೆ, ಒಂದೊಂದ್ಸಲ ಕೆಟ್ಟ ಹಾಳಾಗೋಗ್ತೀವಿ ಸರಿ ಇಲ್ಲ. ಇಲ್ಲಿ ಮಾತ್ರ ಪಾಂಡವರ ಪರವಾಗಿರ್ತಾರೆ.